ಮತ್ತೊಬ್ಬ ಸಹಸ್ಪರ್ಧಿ ವಿಜಯಲಕ್ಷ್ಮಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ಈ ಸಂದರ್ಭದಲ್ಲಿ ಏನು ಕೇಳಬೇಕು ಅಂತ ನನಗೆ ತಿಳಿತಾ ಇಲ್ಲ. ನೀವು ಹೋಗಿದ್ರಾ ಸಮನ್ವಿ ಮನೆಗೆ? ಸೊ ಅಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದ್ರಾ? ಒಂದಿಷ್ಟು ನೆನಪುಗಳನ್ನು ಮೆಲುಕು ಹಾಕೋದಾದರೆ. ನಮಸ್ಕಾರ. ನಮಸ್ತೆ ವಿಜಯಲಕ್ಷ್ಮಿ ಅವರೇ, ಹೇಳಿ ಹೇಳಿ ಮಾತಾಡಿ. ಮೇಡಮ್, ನಾವು ಈಗ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೋ, ಅಲ್ಲಿಂದ ಆಗ್ಲೇ ಬಾಡಿ ಎತ್ಬಿಟ್ಟಿದಾರಂತೆ. ಹೌದಾ? ನಾವು ಬನಶಂಕರಿ ಶವಾಗಾರದ ಹತ್ರನೇ ಹೋಗ್ತಾ ಇದೀವಿ. ಈ ಸಂದರ್ಭದಲ್ಲಿ ನಾವು ಏನ್ ಮಾತಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ದೇವ್ರು ಯಾಕಿಷ್ಟು ಕ್ರೂರಿ ಆದ ಅವ್ರ ಲೈಫ್ ಅಲ್ಲಿ ಅನ್ನೋದು ನಮ್ಗೆ ಹೇಳಕ್ಕೆ ಆಗ್ತಿಲ್ಲ ಮೇಡಮ್. ವಿಜಯಲಕ್ಷ್ಮಿ ಅವ್ರೆ, ನಿಮ್ಗೊಂದು ಇನ್ಫಾರ್ಮೇಶನ್, ಇನ್ನು ಬಾಡಿ ಮನೆ ಹತ್ರನೇ ಇದೆ, ಅಲ್ಲಿ ಅಂತಿಮ ದರ್ಶನಕ್ಕೆ ಇನ್ನೂ ವ್ಯವಸ್ಥೆ ಮಾಡಿದ್ದಾರೆ. ಸೊ ಕುಟುಂಬಸ್ಥರು ಆಗಿರ್ಬೋದು ಅಥವಾ ತನುಜ ಈಗ ತಾನೇ ಬಂದು ಅವರು ಕೂಡ ಅಂತಿಮ ದರ್ಶನ ಪಡೆದ್ರು. ಸೊ ಇನ್ನೂ ಕೂಡ ಸಮನ್ವಿ ಅವರ ಮೃತದೇಹ ಅಂದ್ರೆ ಅಂತಿಮ ದರ್ಶನಕ್ಕೆ ಅಲ್ಲೇ ಮನೆ ಹತ್ರನೇ ವ್ಯವಸ್ಥೆ ಮಾಡಿದ್ದಾರೆ, ನೀವು ಹೋಗ್ಬೋದು ಅಂತ. ಇವಾಗ ತೆಗೀತಾರಂತೆ ಸ್ವಲ್ಪ ಹೊತ್ತಲ್ಲಿ, ಅದಕ್ಕೆ ನಾವು ಹೋಗೋದ್ ತೆಗ್ದು ಬಿಡ್ತಾರೆ ಅನ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಇಲ್ಲಿಗೆ ಹೋಗ್ತಿದೀವಿ ಮೇಡಮ್. ಬನಶಂಕರಿ ಅವಾಗ ಹೋಗ್ತಿದೀವಿ. ಓಕೆ ಓಕೆ, ಹಾ ಹಾ, ಅಲ್ಲಿಗೆ ಹೋಗ್ತಿದೀವಿ ನಾವು. ಓಕೆ ಓಕೆ. ನೀವು ತುಂಬ ಟ್ಯಾಲೆಂಟೆಡ್ ಮಗು ಅದು. ಆ ಮಗುವಿನ ಬಗ್ಗೆ, ಆ ಮಗುವಿನ ಟ್ಯಾಲೆಂಟ್ ಬಗ್ಗೆ ನಾವೆಲ್ಲ ನೆನೆಸ್ಕೊಂಡ್ರೆ ನಮಗೆ ಒಂದು ರೀತಿ ಸಂಕಟ ಆಗುವಾಗ ಆ ಪೇರೆಂಟ್ಸ್ಗೆ ಏನಾಗ್ತಿರಬಹುದು ಅಂತ. ನಾವು 2-3 ವಾರ ಇದ್ದೆ ಅವಳನ್ನ, ನಾವು ಈ ತರ ಮರೆಯಕ್ಕಾಗ್ತಿಲ್ಲ. ಕಣ್ಮುಂದೆನೆ ಬರ್ತಾಳೆ, ಅವಳ ಸ್ಮೈಲು, ಅವಳು ಮಾತಾಡೋದಾಗಿರ್ಬೋದು, ಅವಳು ನಿಲ್ಲೋ ಸ್ಟೈಲ್ ಆಗಿರ್ಬೋದು, ಅದೆಲ್ಲ ನಮ್ ಕಣ್ಮುಂದೆನೆ ಬರ್ತಿದೆ. ಆದ್ರೆ ಆ ತಾಯಿಯೇ, ಆ ತಂದೆ ಯಾವ ತರ ಅದನ್ನ ತಡ್ಕೊಂತಾರೋ ಗೊತ್ತಿಲ್ಲ ಮೇಡಮ್. ನಮ್ಗೆ ಎಷ್ಟು ದುಃಖ ಆಗ್ತಿದೆ ಅಂದ್ಮೇಲೆ ಅವ್ರಿಗೆ ಎಷ್ಟು ದುಃಖ ಆಗ್ಬೋದು. ಅದೇ ಅದೇ. ಲಾಸ್ಟ್ ಟೈಮ್ ಯಾವಾಗ ಮೀಟ್ ಮಾಡಿದ್ರಿ ವಿಜಯಲಕ್ಷ್ಮಿ ಅವರೇ ನೀವು ಅಮೃತ ಅವ್ರನ್ನ? ಎಲಿಮಿನೇಷನ್ ಆದ್ಮೇಲೆ ಅವ್ರು ಒಂದ್ಸಲಿ ಫೋನ್ ಮಾಡಿದ್ರು, ಬನ್ನಿ ಮನೆಗೆ ಎಲ್ಲಾರು ಒಂದ್ಸಲಿ ಮೀಟ್ ಮಾಡೋಣ ಅಂತಂದ್ರು. ನಾವೊಂದು ನಿಮ್ ಡೆಲಿವರಿ ಟೈಮ್ಗೆ ಪಾಪು ಆದಾಗ ಬಂದೇ ಬರ್ತೀವಿ ಖಂಡಿತವಾಗ್ಲು, ಎಲ್ರು ಸೇರೋಣ ಅಂತ ಹೇಳಿದ. ಆದ್ರೆ ಈ ರೀತಿ ಈ ಮುಖಾಂತರ ಕರ್ಸ್ಕೊಂತಾನೆ ದೇವ್ರು ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ನೋವಾಗ್ತಿದೆ ಮನ್ಸಿಗೆ. ಓಕೆ, ನಿಮ್ಮ ಮಕ್ಕಳು ಕೂಡ ಅವರ ಒಡನಾಟ ತುಂಬ ಜಾಸ್ತಿ ಇತ್ತು ಸೆಟ್ಟಲ್ಲಿ, ನಾವು ಕೂಡ ನೋಡಿದ್ದೀವಿ. ಯಾಕಂದರೆ ನಮ್ಮ ಕೊಲೀಗ್ ಜಾನ್ವಿ ಅವರು ಕೂಡ ಬರ್ತಿದ್ರು, ಅವರು ಸಾಕಷ್ಟು ಹೇಳ್ತಿದ್ರು ಸೆಟ್ ತುಂಬಾ ಚೆನ್ನಾಗಿರುತ್ತೆ, ಒಂದು ರೀತಿ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಅಂತ. ಹೌದು, ನಾವೆಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದ. ಮಕ್ಕಳು ಅಷ್ಟೇ ಎಲ್ಲ ಜೊತೆಲೇ ಕುತ್ಕೊಂಡು ಆಟ ಆಡೋರು, ಏನು ತಿಂಡಿ ತಂದ್ರು ಶೇರ್ ಮಾಡೋಳು ಮೇಡಮ್ ಅವಳು. ಎಲ್ಲರೂ ಎಲ್ಲ ಮಕ್ಳಿಗೂ ಶೇರ್ ಮಾಡಿ ಹಂಚಿ ತಿನ್ನೋಳು, ಅಷ್ಟು ಮುದ್ದು ಮುಡ್ಗಿಯವಳು. ಒಂದೇ ಫ್ಯಾಮಿಲಿ ತರ, ಒಂಥರ ಅಕ್ಕ ತಂಗಿದಿರ್ ತರ ಆಗ್ಬಿಟ್ಟಿದ್ವು ನಾವೆಲ್ಲ. ಹೌದು. ಮತ್ತೆ ನೀವು ಅಮೃತ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಏನಾದ್ರು ಮಾಡಿದ್ರ? ಯಾಕಂದ್ರೆ ಅವ್ರಿಗೂ ನಿನ್ನೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿತ್ತು. ಇಲ್ಲ ಇಲ್ಲ ಮೇಡಮ್, ಮಾತಾಡ್ಸಕ್ಕೆ ನಮ್ಗೆ ಆ ಮನ್ಸಿಲ್ಲ ಮೇಡಮ್. ನಮ್ಗೆ ಅಷ್ಟು ದುಃಖ ಇದೆ ನಮ್ಗೆ, ನಾವ್ ಅವತ್ತು ಯಾವ ತರ ಮಾತಾಡೋದು ಅವ್ರ ಹತ್ರ. ಹೌದು. ಪಾಪ ಅವ್ರು ಎಷ್ಟು ಸಪೋರ್ಟಿವ್ ಅಂದ್ರೆ ಅಮೃತ ಅವರು. ನಾನು ಏನಾದ್ರು ಹೇಳಿದ್ರೆ, ನಾನು ಆಕ್ಟರ್ಸ್ ಎಲ್ಲ ಹಂಗೆ ಹಿಂಗೆ ಅಂದ್ರೆ, ನೀವೇನು ಅದೆಲ್ಲ ತಿಳ್ಕೊಂಬಿಡಿ, ನಮ್ಮ ಎಲ್ಲೋ ಅರಿಯೋದು ರಕ್ತ, ನಿಮ್ಮ ಎಲ್ಲೋ ಅರಿಯೋದ್ ರಕ್ತ, ನಾವೆಲ್ಲ ಒಂದೇ, ಈ ತರ ಅಷ್ಟು ಸಪೋರ್ಟಿವ್ ಆಗಿ ಮಾತಾಡೋರವ್ರು, ಅಷ್ಟು ಧೈರ್ಯ ಹೇಳೋರು. ಆ ಅಕ್ಕನ ಮಾತಾಡ್ಸಕ್ಕೆ ನಮ್ಗೆ ಬಾಯಿ ಇಲ್ದಂಗ ಆಗ್ಬಿಟ್ಟಿದೆವು. ಅವರು ಮೊದಲ ಮಗುನು ಕೂಡ ಕಳ್ಕೊಂಡ್ರು ಅಮೃತ ಅವರು, ಅದಾದ್ಮೇಲೆ 2ನೇ ಮಗು. ಸೊ ಇನ್ನೇನಪ್ಪ, ನಾವು ಆರಾಮಾಗಿರ್ತೀವಿ, ಖುಷಿಯಿಂದ ಇರ್ತೀವಿ ಅನ್ನುವಾಗ್ಲೇ ದೇವ್ರು ಎಂಥ ಕಟು ಅಂತ ಅನ್ಸ್ಬಿಡುತ್ತೆ. ಒಂದೊಂದ್ಸಲ ಅವನಿಗೆ ಕರುಣೆನೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ ಇದನ್ನೆಲ್ಲಾ ನೋಡಿದಾಗ. ಹೌದು ಮೇಡಮ್, ಅವ್ರಿಗೆ ಶೋಕ್ ಬಂದಿದೆ ಅವಳಿಗೋಸ್ಕರ, ಅವಳಿಗೆ ಒಂದು ಸ್ಟೇಜ್ ಸಿಗ್ಲಿ, ಅವಳಿಗೊಂದು ಇದು ಅಂತ. ಅವ್ರ ಕ್ಯಾರಿಂಗ್ ಇದ್ರು ಸುತ ಒಂದ್ 2 ವಾರ ಮಟ್ಟಕ್ಕಾದ್ರೂ ಬಂದು ಹೋಗ್ಬಿಡೋಣ ಅಂದ್ಬಿಟ್ಟು ಈ ಶೋಗ್ ಸಮನ್ವಿಗೋಸ್ಕರನೇ ಅವ್ರು ಈ ಸ್ಟೇಜ್ ಮೇಲೆ ಬಂದಿದ್ದು. ಅಂದ್ರೆ ಆ ಪಾಪುಗೋಸ್ಕರನೇ ಅವ್ರು ರಿಯಾಲಿಟಿ ಶೋಗ್ ಬಂದಿದ್ದ? ಶೋಗ್ ಬಂದಿದ್ದು, ಹೌದು, ಅವಳಿಗೋಸ್ಕರನೇ ಬಂದಿದ್ದು. ಸೆಟ್ಟಲ್ ಹೇಗಿರ್ತಿದ್ರು ವಿಜಯಲಕ್ಷ್ಮಿ ಅವ್ರು? ನಿಮ್ ಜೊತೆ ಹೇಗಿರ್ತಿದ್ರು? ತುಂಬಾ ಕ್ಲೋಸ್ ಆಗಿರ್ತಿದ್ರು. ಯಾರು ಅವರು ದೊಡ್ಡವರು ಇವ್ರು ಚಿಕ್ಕವ್ರು ಅಂತ ಮೇಳು ಕೀಳು ಎಲ್ಲ ಏನಿಲ್ಲ, ಎಲ್ಲರ ಹತ್ರನು ಅಷ್ಟೇ ಪ್ರೀತಿಯಿಂದ ಮಾತಾಡ್ತಿದ್ರು ಮೇಡಮ್ ಅವರು. ಊಟ ತಿನ್ಬೇಕಾದ್ರೆ ಸೆಟ್ಟಲ್ಲಿ ಅವ್ರ ಮನೆಯಿಂದ ಊಟ ತಂದು ಎಲ್ಲರ ಹತ್ರ ಶೇರ್ ಮಾಡೋರು, ತಗೊಳ್ಳಿ ಟೇಸ್ಟ್ ನೋಡಿ ಅಂತ ಎಲ್ರಿಗೂ ಶೇರ್ ಮಾಡೋರು, ಅಷ್ಟೇ ಪ್ರೀತಿಯಿಂದ ಇರೋರು. ಮನ್ಸು ಅವ್ರದ್ದು, ಆದ್ರೂ ದೇವ್ರು ಯಾಕೆ ಅವ್ರಿಗೆ ಈ ತರ ಮಾಡ್ದ ಅನ್ನೋದು ನಮ್ಗೆ ಹೇಳಕ್ ಆಗ್ತಿಲ್ಲ. ಸಾಕಷ್ಟು ಟ್ಯಾಲೆಂಟ್ ಇತ್ತು ಸಮನ್ವಿ ಹತ್ರ, ಕೇವಲ 6 ವರ್ಷ ವಯಸ್ಸು, ಇನ್ನೂ ಅವಳು ಬಾಳಿ ಬದುಕಬೇಕಾಗಿದ್ದು, ನೋಡ್ಬೇಕಾಗಿದ್ದು, ಸಾಧಿಸ್ಬೇಕಾಗಿದ್ದು ಸಾಕಷ್ಟಿತ್ತು. ಹೌದು ಮೇಡಮ್, ಅಂತ ಚಿಕ್ಕ ಹುಡುಗಿ ಇಷ್ಟು ಬೇಗ ಇದಾಗುತ್ತೋ ಅಂದ್ರೆ ತುಂಬಾ ನೋವಾಗುತ್ತೆ. Okay. Niv elli irodu Vijayalakshmi avare eshtothige hogtira? Now Banshikti Chitagar hatra hogta idivi. ಇನ್ನೊಂದು 5-6 ಕಿಲೋಮೀಟರ್ ಇದೆ, ಅಲ್ಲಿ ಅಷ್ಟೊತ್ತು ತಲುಪ್ತೀವಿ ಮೇಡಮ್. ಅಂದ್ರೆ ಇವಾಗ ಮನೆಯಿಂದ ಸಮನ್ವಿ ಬಾಡಿನ ಮೂವ್ ಮಾಡ್ತಾ ಇದ್ದಾರೆ ಚಿತ್ತಾಗಾರಕ್ಕೆ. ಮನೆ ಹತ್ರ ಹೋಗೋಣ ಅಂತ ಹೊರಟು, ಅವಾಗ ನಮ್ಮ ಕೊಲಿಗೆಲ್ಲ ಹೇಳಿದ್ರು ಬೇಡ, ಇಲ್ಲೂ ಮನೆ ಹತ್ರ ಬೇಡ, ಅಲ್ಲಿಗೆ ಬಂದ್ಬಿಡಿ ಡೈರೆಕ್ಟ್ ಆಗಿ. ಓಕೆ ಓಕೆ.